ಈ ವಿಡಿಯೋದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಆಲ್ಮೋಸ್ಟ್ ಈ ಸ್ಕೀಮ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇನ್ನು ಯಾರಾದರೂ ಈ ಸ್ಕೀಮ್ಗೆ ಜಾಯಿನ್ ಆಗಿಲ್ಲವೆಂದ್ರೆ ಹೇಗೆ ಜಾಯಿನ್ ಆಗಬೇಕು, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾರು ಜಾಯಿನ್ ಆಗಬಹುದು, ಮತ್ತೆ ಈ ಸ್ಕೀಮಿಂದ ಏನೆಲ್ಲ ಉಪಯೋಗ ಇದೆ, ಈ ಎಲ್ಲ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಈಗ ತಿಳಿದುಕೊಳ್ಳೋಣ. ಮೊದಲು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯನ್ನು 12/9/2019 ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಜಾರಿಗೆ ತಂದರು. ಈ ಸ್ಕೀಮ್ ಯಾರಿಗೋಸ್ಕರ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೋಸ್ಕರ ಈ ಸ್ಕೀಮ್ನ ಜಾರಿಗೆ ತಂದಿದ್ದಾರೆ. ಈ ಸ್ಕೀಮ್ನ ಮುಖ್ಯ ಉದ್ದೇಶವೇನೆಂದರೆ ಈ ಸ್ಕೀಮ್ಗೆ ಜಾಯಿನ್ ಆಗಿರುವಂತಹ ರೈತರಿಗೆ 60 ವರ್ಷ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಬರುತ್ತೆ. ನೀವು ಕೂಡ ಈ ಸ್ಕೀಮ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡ್ರೆ ಎಲಿಜಿಬಿಲಿಟಿ ನೋಡುವುದಾದರೆ ನೀವು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು, ಮತ್ತೆ ಗರಿಷ್ಠ 2 ಹೆಕ್ಟೇರ್ ಭೂಮಿ ಹೊಂದಿರಬೇಕು, ಮತ್ತು ನಿಮ್ಮ ವಯಸ್ಸು 18-40 ವರ್ಷದ ಒಳಗಿರಬೇಕು. 18-40 ವರ್ಷದ ಒಳಗಿರುವಂತಹ ರೈತರು ಈ ಸ್ಕೀಮ್ಗೆ ಜಾಯಿನ್ ಆಗ್ಬಹುದು. ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಬೇಕಂದ್ರೆ ನೀವು ಸ್ವಲ್ಪ ಪ್ರೀಮಿಯಂ ಪೇ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ವಯಸ್ಸು 18 ವರ್ಷ ಅಂದ್ಕೊಳ್ಳೋಣ, ನೀವು ಪ್ರತಿ ತಿಂಗಳು 55 ರೂಪಾಯಿನ ಪೇ ಮಾಡಬೇಕು. ಗೌರ್ಮೆಂಟು ಕೂಡ 55 ರೂಪಾಯಿ ಪೇ ಮಾಡುತ್ತೆ. ಟೋಟಲಿ ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು 110 ರೂಪಾಯಿ ಆಡ್ ಆಗ್ತಿರುತ್ತೆ. ನಿಮ್ಗೆ 60 ವರ್ಷ ಕಂಪ್ಲೀಟ್ ಆದ್ಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಇನ್ ಕೇಸ್ ಪೆನ್ಷನ್ ತೆಗೆದುಕೊಳ್ಳುವಂತಹ ರೈತ ಮರಣ ಹೊಂದಿದ್ದಾರೆ, ಆಗ ಆ ರೈತನ ವೈಫ್ ಇರ್ತಾರಲ್ವಾ, ಅವ್ರಿಗೆ 50% ಪೆನ್ಷನ್ ಕೊಡ್ತಾರೆ. ಅಂದ್ರೆ ಪ್ರತಿ ತಿಂಗಳು ಅವ್ರ ವೈಫ್ಗೆ 1,500 ರೂಪಾಯಿ ಪೆನ್ಷನ್ ಕೊಡ್ತಾರೆ. ಅಥವಾ ಈ ಸ್ಕೀಮ್ಗೆ ಜಾಯಿನ್ ಆಗಿರುವಂತಹ ರೈತ 60 ವರ್ಷ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಇನ್ ಕೇಸ್ ಆ ರೈತ ಏನಾದರೂ ಮರಣ ಹೊಂದಿದ್ದಾರೆ, ಆಗ ಆ ರೈತನ ವೈಫ್ ಇರ್ತಾರಲ್ವಾ, ಅವ್ರು ಬೇಕಾದ್ರೆ ಈ ಸ್ಕೀಮ್ನ ಕಂಟಿನ್ಯೂ ಮಾಡ್ಕೊಳ್ಬಹುದು, ಅಥವಾ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅಕೌಂಟ್ನ ಕ್ಯಾನ್ಸಲ್ ಮಾಡ್ಬೋದು. ಆಗ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಆ ರೈತನ ವೈಫ್ ಕೊಡ್ತಾರೆ, ಆಮೇಲೆ ಅಕೌಂಟ್ನ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ನೀವು ಈ ಸ್ಕೀಮ್ಗೆ ಜಾಯಿನ್ ಆದ್ಮೇಲೆ ನಿಮ್ಗೆ ಈ ತರ ಒಂದು ಕಾರ್ಡ್ ಕೊಡ್ತಾರೆ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ. ಈ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಪೆನ್ಷನ್ ಅಕೌಂಟ್ ನಂಬರ್, ಮತ್ತೆ ನಿಮ್ಮ ಹೆಸರು ಮೆನ್ಷನ್ ಮಾಡಿರ್ತಾರೆ, ನಿಮ್ಮ ಡೇಟ್ ಆಫ್ ಬರ್ತ್, ಮತ್ತೆ ನೀವು ಯಾವ ವರ್ಷ ಈ ಸ್ಕೀಮ್ಗೆ ಜಾಯಿನ್ ಆಗಿದ್ದೀರಾ ಅಂತ ಆ ಡೇಟ್ ನು ಕೂಡ ಮೆನ್ಷನ್ ಮಾಡಿರ್ತಾರೆ, ಮತ್ತೆ ನೀವು ಪ್ರತಿ ತಿಂಗಳು ಎಷ್ಟು ಪ್ರೀಮಿಯಂ ಪೇ ಮಾಡ್ಬೇಕು ಅನ್ನೋದು ಕೂಡ ಈ ಕಾರ್ಡ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ, ಮತ್ತೆ ನಿಮ್ಗೆ ಯಾವ ವರ್ಷದಿಂದ ಪೆನ್ಷನ್ ಬರುತ್ತೆ ಅನ್ನೋದು ಕೂಡ ಈ ಕಾರ್ಡ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಓಕೆ, ಈ ಸ್ಕೀಮ್ಗೆ 18-40 ವರ್ಷದ ಒಳಗಿರುವಂತಹ ರೈತರು ಜಾಯಿನ್ ಆಗ್ಬೇಕಲ್ವಾ. ಇನ್ ಕೇಸ್ ನಿಮ್ಮ ವಯಸ್ಸು 18 ವರ್ಷ ಆದ್ರೆ ನೀವು 55 ರೂಪಾಯಿ ಪೇ ಮಾಡಬೇಕು, ಗೌರ್ಮೆಂಟ್ 55 ರೂಪಾಯಿ ಪೇ ಮಾಡುತ್ತೆ, ನಿಮ್ಮ ಅಕೌಂಟ್ಗೆ 110 ರೂಪಾಯಿ ಆಡ್ ಆಗುತ್ತೆ. ಇನ್ ಕೇಸ್ ನಿಮ್ಮ ವಯಸ್ಸು 29 ವರ್ಷ ಆದ್ರೆ ನೀವು ಪ್ರತಿ ತಿಂಗಳು 100 ರೂಪಾಯಿ ಪೇ ಮಾಡಬೇಕು, ಗೌರ್ಮೆಂಟ್ ಕೂಡ 100 ರೂಪಾಯಿ ಪೇ ಮಾಡುತ್ತೆ, ಟೋಟಲಿ 200 ರೂಪಾಯಿ ನಿಮ್ಮ ಅಕೌಂಟ್ಗೆ ಆಡ್ ಆಗ್ತಿರುತ್ತೆ. ಅಥವಾ ನಿಮ್ಮ ವಯಸ್ಸು 40 ವರ್ಷ ಆಗಿದ್ರೆ ನೀವು ಪ್ರತಿ ತಿಂಗಳು 200 ರೂಪಾಯಿ ಪೇ ಮಾಡಬೇಕು, ಗೌರ್ಮೆಂಟ್ ಕೂಡ 200 ರೂಪಾಯಿ ಪೇ ಮಾಡುತ್ತೆ, ಟೋಟಲಿ ನಿಮ್ಮ ಅಕೌಂಟ್ಗೆ 400 ರೂಪಾಯಿ ಆಡ್ ಆಗ್ತಿರುತ್ತೆ. ಓಕೆ, ಈ ಸ್ಕೀಮ್ಗೆ ಹೇಗೆ ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ನೀವೇ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಕೊಳ್ಬಹುದು, ಅಥವಾ ನಿಮ್ಗೆ ಆನ್ಲೈನ್ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋದ್ರೆ ಅವರೇ ಅಪ್ಲೈ ಮಾಡ್ಕೊಡ್ತಾರೆ, ಇದಕ್ಕೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದಕ್ಕೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಕಂಪಲ್ಸರಿ ಬೇಕು, ನಿಮ್ದೊಂದು ಸೇವಿಂಗ್ ಅಕೌಂಟ್ ಇರಬೇಕು, ಮತ್ತೆ ನಿಮ್ದೊಂದು ಮೊಬೈಲ್ ನಂಬರ್ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ? ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ಲ್ಲಿ ಕಮೆಂಟ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.